किरुतिरे हागू बेळ्ळितेरेयल्ली ओट्टागि अभिनयिसि सूपर हिट आद अनेक जोडिगळु निज जीवनदल्लियू ओंदाद साकष्टु उदाहरणेगळिवे। इन्नु सद्यक्के किरुतिरेयल्ली सिक्कापट्टे सद्दु माडुत्तिरुव धारावाहिगळल्ली ओंदाद गीता धारावाहिय गीता हागू विजय जोडि निज जीवनदल्लियू ओंदागुत्तारा एंब मातुगळु केळिबर्तिवे। इन्नु ई बग्गे गीता अंद्रे भव्य गौड हेळिदेनु अदन्न वीडियोदल्लि हेळ्तीवि। अदक्कू मुन्न निमगू कूड ई जोडि इष्टवागिद्रे ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ। ಹೌದು, ಮೊದಲಿನಿಂದಲೂ ಗೀತಾ ಹಾಗೂ ವಿಜಯ್ ಜೋಡಿ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡೆದಿತ್ತು। ಇನ್ನು ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಮಿನಿ ಸೀಸನ್ ನಲ್ಲಿಯೂ ಕೂಡ ಈ ಜೋಡಿಯೂ ಸಹ ಭಾಗಿಯಾಗಿದ್ದು ಅಲ್ಲಿಯೂ ಕೂಡ ಇವರಿಬ್ಬರ ನಡುವಿನ ಅನ್ಯೋನ್ಯತೆ ಸದ್ದು ಮಾಡಿತ್ತು। ಎಲ್ಲವನ್ನು ನೋಡಿದ ಪ್ರೇಕ್ಷಕರ ಮನದಲ್ಲಿ ಈ ಜೋಡಿ ನಿಜ ಜೀವನದಲ್ಲಿಯೂ ಮದುವೆಯಾಗಲಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿತ್ತು। ಆದರೆ ಇದೀಗ ಮದುವೆಯ ಬಗ್ಗೆ ಖುದ್ದು ಗೀತಾ ಅವರೇ ಮಾತನಾಡಿದ್ದು ಎಲ್ಲದಕ್ಕೂ ಕೂಡ ಉತ್ತರ ನೀಡಿದ್ದಾರೆ। ಹೌದು, ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದ ಗೀತಾ ತಂಡ ತಮ್ಮ ಧಾರಾವಾಹಿಯ ಕುರಿತು ಮಾತನಾಡುವಾಗ ಗೀತಾ ಎಲ್ಲರ ಪರಿಚಯವನ್ನ ಮಾಡಿದರು। ಪಿವಿ ಶ್ರೀನಿವಾಸ್ ಇವರು ನನ್ನ ತಂದೆಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ। ಇವರ ಜೊತೆ ಅಭಿನಯಿಸುವ ಅವಕಾಶ ಬಂದಿದ್ದು ನಿಜಕ್ಕೂ ಪುಣ್ಯ। ಧಾರಾವಾಹಿಯಲ್ಲಿ ಮಾತ್ರ ತಂದೆಯಲ್ಲ, ನಿಜ ಜೀವನದಲ್ಲಿಯೂ ಕೂಡ ಮಗಳಿ ಮಗಳಿ ಅಂತಾನೆ ಅವರು ನನ್ನನ್ನ ಕರೆಯೋದು, ಅಷ್ಟು ಪ್ರೀತಿ ತೋರಿಸುತ್ತಾರೆ ಎಂದರು। ಇನ್ನು ವಿಜಯ್ ಬಗ್ಗೆ ಮಾತನಾಡುವಾಗ ಮುಖ ಕೆಂಪಾಗಿಸಿಕೊಂಡು ಗೀತಾ ಧಾರಾವಾಹಿಯಲ್ಲಿ ವಿಜಯ್, ನಿಜ ಜೀವನದಲ್ಲಿ ಧನುಷ್ ಕೂಡ ಬಹಳ ಸಪೋರ್ಟಿವ್ ಆಗಿರ್ತಾರೆ, ಮೊದಲಿಲ್ಲ ಕಿರಿಕಿರಿಯಾಗಿತ್ತು, ಈಗ ಇಬ್ಬರ ನಡುವೆ ಹೊಂದಾಣಿಕೆ ಇದೆ ಎಂದು ಹೇಳಿದರು। ಇತ್ತ ಧಾರಾವಾಹಿ ತಂಡದ ಮತ್ತೊಬ್ಬ ಕಲಾವಿದರು ಮಾತನಾಡಿ ಈಗೀಗ ಪ್ರೀತಿ ಮೂಡಿದೆ ಎಂದರೆ ತಕ್ಷಣ ಪ್ರತಿಕ್ರಿಯೆ ನೀಡಿದ ಧನುಷ್ ಆನ್ ಸ್ಕ್ರೀನ್ ಅಲ್ಲಿ ಅಂತ ಹೇಳಿ ಸರಿ ಎಂದರು। ಇತ್ತ ಸಂದರ್ಶನ ಮಾಡುತ್ತಿದ್ದ ನಿರೂಪಕಿ ನಿಜ ಜೀವನದಲ್ಲಿಯೂ ಮದುವೆ ಆಗ್ತೀರಾ ಎಂದು ನೇರವಾಗಿ ಪ್ರಶ್ನೆ ಕೇಳಲಾಗಿ ಇಲ್ಲ ಇಲ್ಲ ನಿಜ ಜೀವನದಲ್ಲಿ ಸ್ನೇಹಿತರಷ್ಟೇ ಎಂದು ಹೇಳಿದರು। ಸದ್ಯ ತಮ್ಮಿಬ್ಬರ ನಡುವೆ ಇರೋದು ಸ್ನೇಹ ಮಾತ್ರ ಎಂದಿರುವ ಜೋಡಿ ನಿಜಕ್ಕೂ ಸ್ನೇಹಿತರೋ ಮಾತ್ರವೋ ಅಥವಾ ಇದೇ ರೀತಿ ಸ್ನೇಹಿತರು ಎನ್ನುತ್ತಿದ್ದ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಚಂದು ಕವಿತಾ ಜೋಡಿಯಂತೆ ಮುಂದೊಂದು ದಿನ ದಾಂಪತ್ಯ ಜೀವನಕ್ಕೆ ಕಾಲಿಡುವರೋ ಎಂದು ಕಾದು ನೋಡಬೇಕಿದೆ। ಈ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಥ್ಯಾಂಕ್ ಯು।